नमस्कार क्रिकेट विश्व समर विशेष कार्यक्रम के स्वागत ना धनश्री पूजारी विराट कोहली महायज्ञ पूर्णगे क्रिकेट देवर एकदिन शतक दाखल सरीगट्दारे हलू विघ्न नर कोने कोहली देवर दाखल सरीगट्दारे एकदिन शतक दाखले सरीगटे कोहली क्रिकेट देवरी समवातार इन विराट कोहली मुरियबेकाद दाखले दाखले मुरियोके आगोदिल्वा क्रिकेट देवर येल दाखले कोहली उड़ीस मार्तारे इल्लिद नोडि ब्रेक माडलागद सचिन रेकॉर्ड्स बर्थडे दिनवे विराट कोहली भर्जरियागि आटवाडि क्रिकेट देवर दाखलेयन्न सममाडिद्रु असाध्य अंत हेळलाग्ता इद्द एकदिन शतकगळ दाखलेयन्न ಸಮಮಾಡಿದ್ರು ಇದನ್ನ ಸ್ವತಃ ಕೊಂಡಾಡಿದ ತೆಂಡುಲ್ಕರ್ ಮುಂದಿನ ವಾರದಲ್ಲಿ ಕೊಹ್ಲಿ ನನ್ನ ದಾಖಲೆ ಮುರಿಯಲಿ ಅಂತ ಆಶೀರ್ವಾದ ಮಾಡಿದ್ರು ಇದೆಲ್ಲ ಶತಕಗಳ ಕಥೆ ಆದ್ರೆ ಕ್ರಿಕೆಟ್ ದೇವರು ಎನಿಸಿಕೊಂಡಿರೋ ಸಚಿನ್ ದಾಖಲೆಗಳನ್ನು ಎಂದಿಗೂ ಯಾರಿಂದಲೂ ಮುರಿಯೋಕೆ ಸಾಧ್ಯವಿಲ್ಲ ಅಂತ ದಾಖಲೆಗಳು ಯಾವ್ಯಾವು ಅನ್ನೋದನ್ನ ಇವತ್ತು ತೋರಿಸ್ತೀವಿ ನೋಡಿ ವಿರಾಟ್ ವರ್ಸಸ್ ತೆಂಡುಲ್ಕರ್ ಇಬ್ಬರಲ್ಲಿ ಯಾರು ಗ್ರೇಟ್ ಕ್ರಿಕೆಟ್ ದೇವರ ಐದು ದಾಖಲೆ ಮುರಿಯೋಕೆ ಸಾಧ್ಯವಿಲ್ಲ ಕೊಹ್ಲಿಯಿಂದಲೂ ಬ್ರೇಕ್ ಮಾಡಲಾಗದ ಆ ದಾಖಲೆಗಳಾವು ಟೀಂ ಇಂಡಿಯಾ ಪಂದ್ಯ ಗೆಲ್ಲುತ್ತೋ ಇಲ್ವೋ ಆದರೆ ವಿರಾಟ್ ಕೊಹ್ಲಿ ಮಾತ್ರ 49ನೇ ಶತಕ ಸಿಡಿಸಬೇಕು ಅಂತ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದರು ಕೊಹ್ಲಿ ಅರ್ಧಶತಕ ಮಾಡಿ ಔಟ್ ಆದಾಗೆಲ್ಲ ತಾವೇ ಸೋತಂತೆ ಅಭಿಮಾನಿಗಳು ನಿರಾಸೆ ಅನುಭವಿಸುತ್ತಾ ಇದ್ದರು ಆದರೆ ಕೊನೆಗೆ ಸೌತ್ ಆಫ್ರಿಕಾ ವಿರುದ್ಧ ಕೊಹ್ಲಿ ತಮ್ಮ 49ನೇ ಏಕದಿನ ಶತಕ ಬಾರಿಸಿ ಕ್ರಿಕೆಟ್ ದೇವರ ದಾಖಲೆ ಸಮ ಮಾಡಿದ್ದಾರೆ ಇದೇ ಟೂರ್ನಿಯಲ್ಲಿ ಅವರು 50ನೇ ಶತಕವನ್ನು ಪೂರೈಸಿಕೊಳ್ಳುತ್ತಾರೆ ಅಂತ ಹೇಳಲಾಗ್ತಾ ಇದೆ ಅದು ಸಾಧ್ಯವೂ ಹೌದು ಕ್ರಿಕೆಟ್ ದೇವರು ಅನ್ನೋ ಹೆಸರು ಸುಮ್ಮನೆ ಬರೋದಿಲ್ಲ ಕೆಲವು ಅಸಾಧ್ಯಗಳನ್ನು ಸಾಧಿಸಿದಾಗಲೇ ತೆಂಡುಲ್ಕರ್ ಅವರಿಗೆ ಆ ಗೌರವ ಸಿಕ್ಕಿದೆ ನೂರಾರು ವರ್ಷಗಳ ಕ್ರಿಕೆಟ್ ಇತಿಹಾಸದಲ್ಲೇ ಯಾರು ಮಾಡಲಾಗದನ್ನ ನಮ್ಮ ಭಾರತೀಯ ಕ್ರಿಕೆಟರ್ ಸಚಿನ್ ತೆಂಡುಲ್ಕರ್ ಮಾಡಿದ್ದಾರೆ ಇವರು ಮಾಡಿದ ಯಾವ ದಾಖಲೆಯನ್ನು ಯಾರು ಮುರಿಯೋದಿಲ್ಲ ಅಂತ ಹೇಳಲಾಗಿತ್ತು ಆದರೆ ಕೆಲವೊಂದು ದಾಖಲೆಗಳನ್ನು ಮತ್ತೊಬ್ಬ ಭಾರತೀಯ ವಿರಾಟ್ ಕೊಹ್ಲಿ ಬ್ರೇಕ್ ಮಾಡಿದ್ದಾರೆ ಆದರೆ ಕೊಹ್ಲಿಯಿಂದಲೂ ಸಾಧ್ಯವಾಗದ ಕೆಲವು ದಾಖಲೆಗಳಿವೆ ಅವು ಯಾವ್ಯಾವು ಅಂತ ತೋರಿಸ್ತೀವಿ ನೋಡಿ ಏಕದಿನ ಕ್ರಿಕೆಟ್ನಲ್ಲಿ ಸಚಿನ್ ತೆಂಡುಲ್ಕರ್ ಏಕದಿನ ಕ್ರಿಕೆಟ್ನಲ್ಲಿ ಕ್ರಿಕೆಟ್ ದೇವರ ದಾಖಲೆಗಳನ್ನು ನೋಡೋದಾದರೆ ಇವರು ಬರೋಬ್ಬರಿ 463 ಏಕದಿನ ಪಂದ್ಯಗಳನ್ನು ಆಡಿದ್ದಾರೆ ಅದರಲ್ಲಿ ಅವರು 18,426 ರನ್ ಕಲೆ ಹಾಕಿದ್ದಾರೆ 44.83 ಬ್ಯಾಟಿಂಗ್ ಸರಾಸರಿಯಲ್ಲಿ ಆಡಿರೋ ಇವರು 49 ಶತಕ ಮತ್ತು 96 ಅರ್ಧಶತಕಗಳನ್ನು ಕಲೆ ಹಾಕಿದ್ದಾರೆ ಒಂದು ಪಂದ್ಯದಲ್ಲಿ ದ್ವಿಶತಕ ಸಹ ಸಿಡಿಸಿದ್ದು ಏಕದಿನ ಕ್ರಿಕೆಟ್ನಲ್ಲಿ ಇವರ ಗರಿಷ್ಠ ಸ್ಕೋರ್ 200 ರನ್ ಆಗಿದೆ ಏಕದಿನ ಕ್ರಿಕೆಟ್ನಲ್ಲೇ ತೆಂಡುಲ್ಕರ್ ಅವರ ಕೆಲವೊಂದು ದಾಖಲೆಗಳನ್ನು ಯಾರಿಂದಲೂ ಬ್ರೇಕ್ ಮಾಡೋಕೆ ಆಗೋದಿಲ್ಲ ತೆಂಡುಲ್ಕರ್ ಅವರು ಸುದೀರ್ಘ 20 ವರ್ಷಗಳ ಕಾಲ ಕ್ರಿಕೆಟ್ ಆಡಿದ್ದು 463 ಏಕದಿನ ಪಂದ್ಯಗಳನ್ನು ಆಡಿದ್ದಾರೆ ಅದನ್ನ ವಿರಾಟ್ ಕೊಹ್ಲಿಯಿಂದಲೂ ಮುರಿಯೋದಕ್ಕೆ ಸಾಧ್ಯವಿಲ್ಲ ಇನ್ನುಳಿದಂತೆ ಅವರ ಬ್ಯಾಟಿಂಗ್ ಸರಾಸರಿ ಸ್ಟ್ರೈಕ್ ರೇಟ್ ವಿರಾಟ್ ಕೊಹ್ಲಿಗಿಂತ ಕಡಿಮೆಯೇ ಇದ್ದರೂ ರನ್ ಮತ್ತು ಶತಕ ಹಾಗೂ ಅರ್ಧಶತಕಗಳ ದಾಖಲೆಯನ್ನು ಕೊಹ್ಲಿ ಮುಂದಿನ ದಿನಗಳಲ್ಲಿ ಮುರಿಯೋ ಸಾಧ್ಯತೆ ಇದೆ ಸಚಿನರ ಗರಿಷ್ಠ ಸ್ಕೋರ್ ದಾಖಲೆಯನ್ನ ಈಗಾಗಲೇ ರೋಹಿತ್ ಸೆಹ್ವಾಗ್ ಗಿಲ್ ಬ್ರೇಕ್ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸಚಿನ್ ವರ್ಸಸ್ ಕೊಹ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ತೆಂಡುಲ್ಕರ್ ಅವರ ಅಂಕಿಅಂಶಗಳನ್ನು ನೋಡೋದಾದ್ರೆ ಕ್ರಿಕೆಟ್ ದೇವರು ತೆಂಡುಲ್ಕರ್ ತಮ್ಮ ಕೆರಿಯರ್ನಲ್ಲಿ 664 ಪಂದ್ಯಗಳನ್ನು ಆಡಿ 34,357 ರನ್ ಕಲೆ ಹಾಕಿದ್ದಾರೆ ವಿರಾಟ್ ಕೊಹ್ಲಿ ಈವರೆಗೆ 514 ಪಂದ್ಯಗಳನ್ನು ಆಡಿದ್ದು 26,310 ರನ್ ಕಲೆ ಹಾಕಿದ್ದಾರೆ ತೆಂಡುಲ್ಕರ್ ಬ್ಯಾಟಿಂಗ್ ಸರಾಸರಿ 48.52 ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಸರಾಸರಿ 53.36 ತೆಂಡುಲ್ಕರ್ 79.94 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ರೆ ವಿರಾಟ್ ಕೊಹ್ಲಿ 80.14 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಬೀಸಿದ್ದಾರೆ ಸಚಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 100 ಶತಕ ಸಿಡಿಸಿದ್ರೆ ವಿರಾಟ್ ಕೊಹ್ಲಿ ಈವರೆಗೆ 79 ಶತಕ ಬಾರಿಸಿದ್ದಾರೆ
ಸಚಿನ್ ತೆಂಡುಲ್ಕರ್ ಅವರಷ್ಟು ದೀರ್ಘಾವಧಿಯವರೆಗೆ ಯಾರೂ ಸಹ ಕ್ರಿಕೆಟ್ ಆಡೋದಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಫಿಟ್ನೆಸ್ ಮೇಂಟೈನ್ ಮಾಡೋದು ಯಾರಿಗಾದರೂ ಅಸಾಧ್ಯವೇ. ಆದರೆ ತೆಂಡುಲ್ಕರ್ ಅವರು ಬರೋಬ್ಬರಿ 20 ವರ್ಷಗಳ ಕಾಲ ಕ್ರಿಕೆಟ್ ಆಡಿದ್ದಾರೆ. 664 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳನ್ನು ಆಡಿದ್ದಾರೆ. ಆದರೆ ವಿರಾಟ್ ಕೊಹ್ಲಿ ಈವರೆಗೆ 514 ಪಂದ್ಯ ಆಡಿದ್ದು ತೆಂಡುಲ್ಕರ್ ಅವರಷ್ಟು ದೀರ್ಘಕಾಲ ಅವರಿಂದ ಕ್ರಿಕೆಟ್ ಆಡಲು ಸಾಧ್ಯವಾಗದೆ ಇರಬಹುದು. ಈಗಿನ ಕ್ರಿಕೆಟರ್ಗಳು ಅತ್ಯಂತ ಬೇಗನೆ ಬ್ರೇಕ್ ತೆಗೆದುಕೊಳ್ತಾ ಇದ್ದು ಕೊಹ್ಲಿ ಸಹ ಧೋನಿ ರೀತಿ ಕ್ರಿಕೆಟ್ನಿಂದ ಬೇಗನೆ ನಿವೃತ್ತಿ ಪಡೆಯೋ ಸಾಧ್ಯತೆ ಇದೆ. ಹಾಗೇನಾದರೂ ಆದರೆ ಸಚಿನ್ ಅವರ ಸಾಕಷ್ಟು ದಾಖಲೆಗಳು ಬ್ರೇಕ್ ಆಗದೆ ಉಳಿದುಕೊಳ್ಳಲಿವೆ. ಕೊಹ್ಲಿ ಬ್ರೇಕ್ ಮಾಡಲಾಗದ ದೇವರ ದಾಖಲೆಗಳು. ಬೌಲಿಂಗ್ನಲ್ಲಿ ತೆಂಡುಲ್ಕರ್ ಅಬ್ಬರ. ಏಕದಿನ ಕ್ರಿಕೆಟ್ನಲ್ಲಿ ಬೌಲಿಂಗ್ನಲ್ಲೂ ಮಿಂಚಿರೋ ಸಚಿನ್ ತೆಂಡುಲ್ಕರ್ 270 ಇನ್ನಿಂಗ್ಸ್ನಲ್ಲಿ ಬೌಲಿಂಗ್ ಮಾಡಿ 154 ವಿಕೆಟ್ ಕಬಳಿಸಿದ್ದಾರೆ. 5.10 ಎಕನಾಮಿಯಲ್ಲಿ ಬೌಲಿಂಗ್ ಮಾಡಿರೋ ಸಚಿನ್ 32 ರನ್ ಕೊಟ್ಟು 5 ವಿಕೆಟ್ ಕಿತ್ತಿರೋದು ಬೆಸ್ಟ್ ಬೌಲಿಂಗ್ ಎನಿಸಿಕೊಂಡಿದೆ. ಎರಡು ಬಾರಿ ಇವರು 5 ವಿಕೆಟ್ ಕಿತ್ತ ಸಾಧನೆಯನ್ನೂ ಮಾಡಿದ್ದಾರೆ. ಸಚಿನ್ ತೆಂಡುಲ್ಕರ್ ಅಂದ್ರೆ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್. ಅವರ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ಅವರ ಬ್ಯಾಟಿಂಗ್. ಆದ್ರೆ ಅವರು ಅತ್ಯುತ್ತಮ ಬೌಲರ್ ಕೂಡ ಆಗಿದ್ರು ಅನ್ನೋದು ಸಾಕಷ್ಟು ಜನರಿಗೆ ನೆನಪಿಲ್ಲ. ಈಗಿನ ಸ್ಟಾರ್ ಬೌಲರ್ಗಳಿಂದ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿರೋ ಸಚಿನ್ ಏಕದಿನ ಕ್ರಿಕೆಟ್ನಲ್ಲಿ 154 ವಿಕೆಟ್, ಟೆಸ್ಟ್ ಕ್ರಿಕೆಟ್ನಲ್ಲಿ 46 ವಿಕೆಟ್ ಕಿತ್ತು ಮಿಂಚಿದ್ದಾರೆ. ಅಲ್ಲದೆ ಏಕದಿನ ಕ್ರಿಕೆಟ್ನಲ್ಲಿ 2 ಬಾರಿ 5 ವಿಕೆಟ್ ಕಿತ್ತ ಸಾಧನೆಯನ್ನೂ ಮಾಡಿದ್ದಾರೆ. ಹೀಗೆ ಬ್ಯಾಟ್ಸ್ಮನ್ ಒಬ್ಬರು ಇಷ್ಟೊಂದು ವಿಕೆಟ್ ತೆಗೆಯೋದು ಯಾರಿಂದಲೂ ಸಾಧ್ಯವಿಲ್ಲ. ವಿರಾಟ್ ಕೊಹ್ಲಿಯು ಕೆಲವೊಂದು ಪಂದ್ಯಗಳಲ್ಲಿ ತಮ್ಮ ಕೈಚಳಕ ತೋರಿಸಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ 49 ಇನ್ನಿಂಗ್ಸ್ ಬೌಲಿಂಗ್ ಮಾಡಿರೋ ಕೊಹ್ಲಿ 4 ವಿಕೆಟ್ ಪಡೆದಿದ್ದಾರೆ. ಹಾಗಾಗಿ ತೆಂಡುಲ್ಕರ್ ಅವರ ದಾಖಲೆಯನ್ನ ಕೊಹ್ಲಿ ಎಂದಿಗೂ ಮುರಿಯೋಕೆ ಸಾಧ್ಯವಿಲ್ಲ. ಸಚಿನ್ ತೆಂಡುಲ್ಕರ್ ಅವರಿಗಿಂತ ಉತ್ತಮ ಸ್ಟ್ರೈಕ್ ರೇಟ್, ತೆಂಡುಲ್ಕರ್ ಅವರಿಗಿಂತ ಉತ್ತಮ ಬ್ಯಾಟಿಂಗ್ ಸರಾಸರಿ, ಹೀಗೆ ಎಲ್ಲದರಲ್ಲೂ ಬೆಸ್ಟ್ ಎನಿಸಿಕೊಂಡಿರೋ ಕೊಹ್ಲಿ ಮುಂದಿನ ದಿನಗಳಲ್ಲಿ ಸಚಿನ್ ಅವರ ರನ್ ದಾಖಲೆಯನ್ನು ಮುರಿಯೋ ಸಾಧ್ಯತೆ ಇದೆ. ಆದ್ರೆ ಅವರಷ್ಟು ಪಂದ್ಯ ಆಡೋದು, 20 ವರ್ಷ ಕ್ರಿಕೆಟ್ನಲ್ಲಿ ಮುಂದುವರಿಯೋದು, ಬೌಲಿಂಗ್ನಲ್ಲಿ ಸಚಿನ್ ದಾಖಲೆ ಸಮಕ್ಕೆ ನಿಲ್ಲೋದು ಎಂದಿಗೂ ಸಾಧ್ಯವಿಲ್ಲ. ಹಾಗಾಗಿ ಸಚಿನ್ ಎಂದೆಂದಿಗೂ ಕ್ರಿಕೆಟ್ ಲೋಕದಲ್ಲಿ ದೇವರಾಗಿ ಮುಂದುವರಿಯಲಿದ್ದಾರೆ. ಅವರ ಹೆಸರು ಅಜರಾಮರವಾಗಿ ನಿಲ್ಲಲಿದೆ. ವಿಶ್ವಕಪ್ ಸಮರ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಿಸ್ತಾ ಇದ್ದು, ಈಗಾಗಲೇ ಟೀಂ ಇಂಡಿಯಾ, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ ತಂಡಗಳು ಸೆಮಿಫೈನಲ್ಸ್